नमस्कार स्नेहितरे, इवत्तु निमगे स्पेशल आगि हेल्थ इस वेल्थ इन कन्नड चानल्ली अदरल्लू नानु हालिन पौडर इंद नीवु एनादरू स्वीट अन्न माडबेकु अंद्रे दूध पेड तरने दूध पेडगळन्न माडबहुदु। ಅದರಲ್ಲೂ ಈ ವಿಶೇಷವಾಗಿ ನಾನು ಬೇರೆ ತರದ ಸ್ವೀಟ್ ಅನ್ನು ಮಾಡಿ ತೋರ್ತಾ ಇದೀನಿ, ಅದು ಹಾಲಿನ ಪೌಡರಿಂದನೇ। ಹಾಲಿನ ಪೌಡರ್ನ 1 ಕಪ್ ಅನ್ನು ಅದರ ಅಳತೆಯಲ್ಲಿ 4 ಕಪ್ ಗಳನ್ನು ತಗೊತಾ ಇರೋದು ಹಾಲಿನ ಪೌಡರ್। ಅದೇ ಅಳತೆಯಲ್ಲಿ ನಾನು ತುಪ್ಪವನ್ನು 1 ಕಪ್ಪಿನ ಮೇಲೆ ಅರ್ಧ ಕಪ್ ಅಂದ್ರೆ 1.5 ಕಪ್ ನಷ್ಟು ತುಪ್ಪವನ್ನು ತಗೊಳ್ತಾ ಇದೀನಿ। ಅದರ ಜೊತೆಗೆ ಸಕ್ಕರೆ ಕೂಡ 1 ಕಪ್। ನಾವು ಯಾವ ಅಳತೆಯಲ್ಲಿ ಹಾಲಿನ ಪೌಡರ್ನ ತಗೊಂಡಿದ್ದೀವಿ ಅದೇ ಅಳತೆಯಲ್ಲೇ ನಾನು ಸಕ್ಕರೆ ಕೂಡ ಮತ್ತೆ ಹಾಗೆ ತುಪ್ಪವನ್ನು ತಗೊಂಡಿದ್ದೀನಿ। ಅದೇ 2 ಸ್ಪೂನ್ ಅನ್ನು ನಾನು ಮಿಕ್ಸರ್ ಜಾರಿಗೆ ಹಾಕೊಂಡುಬಿಟ್ಟು ಅದರಲ್ಲಿ ಒಂದು ನಾನು ಮನೆಯಲ್ಲೇ ರೆಡಿ ಮಾಡಿರುವಂತ ಕಲರ್ ಅನ್ನು ಹಾಕೊಂಡುಬಿಟ್ಟು ಮಿಕ್ಸರ್ ಗೆ ಹಾಕೊಳ್ತಾ ಇದೀನಿ। ಈಗ ನೋಡಿ ಆ ಕೆಂಪು ಕಲರ್ ಅನ್ನು ಹಾಕಿರೋದರಿಂದ ಫುಡ್ ಕಲರ್ ಅದು ಆ ಫುಡ್ ಕಲರ್ ಹಾಕಿರೋದರಿಂದ ಅದು ಚೆನ್ನಾಗಿ ಕಲರ್ ಬಂದಿದೆ। ನಾನು ಮಾಡ್ತಾ ಇರುವಂತ ಸ್ವೀಟ್ ಗೆ ಇದು ಕಲರ್ ಬರಲಿ ಅಂತ ನಾನು ಹಾಕೊಂಡಿರುವಂತ ಫುಡ್ ಕಲರ್। ಇದಕ್ಕೆ ಈಗ ನಾನು ಹಾಲಿನ ಪೌಡರ್ ಗೆ 1.5 ಕಪ್ ನಷ್ಟು ತುಪ್ಪವನ್ನ ಗಟ್ಟಿಯಾಗಿದ್ರೆ ಕರಗಿಸಿಬಿಟ್ಟು ಹಾಕೊಳ್ಳಿ, ತುಂಬಾ ಕುದಿಸಕ ಹೋಗಬೇಡಿ ಹಾಲಿನ ತುಪ್ಪವನ್ನ। ಅದು ಒಂದು ಲಿಮಿಟ್ ಆಗಿ ಚೆನ್ನಾಗಿ ಕರಗಿದ ಮೇಲೆ ಅದನ್ನ ಹಾಲಿನ ಪೌಡರ್ ಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು। ಇಟ್ಟಿರುವಂತ ಪೌಡರ್ ಅನ್ನು ಒಂದ ಕಡೆ ಮಾಡಿಬಿಟ್ಟು ಅನಂತರ ನೀವು ಉಳಿದಿರುವಂತ ಸಕ್ಕರೆ ಅಂದ್ರೆ 2 ಸ್ಪೂನ್ ಅಷ್ಟು ಮಾತ್ರ ನಾನು ಕಲರ್ ಹಾಕೊಂಡಿರೋದು, ಆ ಕಲರ್ ಫುಡ್ ಅನ್ನು ಕೂಡ ಈ ಒಂದು ಹಾಲಿನ ಪೌಡರ್ ಮಿಶ್ರಣಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಲರ್ ಬರುತ್ತೆ। ನಿಮಗೆ ಇನ್ನು ಕಲರ್ ಕಡಿಮೆ ಅನ್ಸಿದ್ರೆ ಅವಾಗ ನೀವು ಪಾಕದಲ್ಲಿ ಇದನ್ನ ಕಲರ್ ಫುಡ್ ಅನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಆನಂತರ ಈ ಹಾಲಿನ ಪೌಡರ್ ಅನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಈಜಿ ಆಗುತ್ತೆ। ಇವಾಗ ಉಳಿದಿರುವಂತ ಸಕ್ಕರೆಗೆ ನಾನು ಅರ್ಧ ಕಪ್ ನಷ್ಟು ನೀರು ಹಾಕೊಂಡಿದ್ದೀನಿ, ಅಂದ್ರೆ ತಗೊಂಡಿರೋ 1 ಕಪ್ ಗೆ ಅರ್ಧ ಕಪ್ ನಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಕ ಬಿಡ್ತಾ ಇದೀನಿ। ಅದರಲ್ಲಿ ನಾನು 1 ಸ್ಪೂನ್ ಅಷ್ಟು ಮತ್ತೆ ಕಲರ್ ಹಾಕೊಳ್ತಾ ಇದೀನಿ, ಯಾಕಂದ್ರೆ ಕಲರ್ ತುಂಬಾ ಬರಲ್ಲ ಅನ್ಸಿದ್ರೆ, ಯಾಕಂದ್ರೆ ಪ್ರಮಾಣ ಜಾಸ್ತಿ ಇದ್ದಾಗ ನಿಮಗೆ ಕಲರ್ ಜಾಸ್ತಿ ಅನ್ಸಬೇಕಂದ್ರೆ ನಾನು ಇದನ್ನ ಮತ್ತೆ ಹೊಳೆ ಪಾಕದಲ್ಲಿ ಹಾಕೊಂಡುಬಿಟ್ಟು ಚೆನ್ನಾಗಿ ಕಲರ್ ಬರಕ್ಕೆ ಯೂಸ್ ಮಾಡ್ಕೊತಾ ಇರೋದು। ನಿಮಗೆ ಒಂದು ವೇಳೆ ಈಗ ನಮ್ಮ ಮಿಶ್ರಣ ಅಂದ್ರೆ ಮಿಕ್ಸರ್ ಗೆ ಹಾಕಿರುವಂತ ಸಕ್ಕರೆ ಮತ್ತು ಕಲರ್ ಫುಡ್ ಅನ್ನು ಬದಲಾಗಿ ನೀವು ಕಲರ್ ಫುಡ್ ಬದಲಾಗಿ ಏಲಕ್ಕಿಯನ್ನ ಹಾಕೊಂಡುಬಿಟ್ಟು ಮಿಶ್ರಣ ಮಾಡಬಹುದು, ಏಲಕ್ಕಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು। ನೀವು ಮನೆಯಲ್ಲಿ ಇರೋ ಕಲರ್ ಫುಡ್ ಅನ್ನು ಬಳಸೋದು ಇನ್ನೂ ಒಳ್ಳೆಯದು, ಹೊರಗಡೆದು ಖರೀದಿ ಮಾಡಿ ತಂದು ಮಾಡೋದಕ್ಕಿಂತ। ಇವಾಗ ನಾನು ಮಾಡಿರುವಂತ ಮಿಶ್ರಣವನ್ನು ಕರಗಿಸೋವರೆಗೂ ಚೆನ್ನಾಗಿ ಕುದಿಸಬೇಕು, ಅಂದ್ರೆ ಸಕ್ಕರೆ ಮತ್ತು ನೀರನ್ನ ಹಾಕಿ ಕಲರ್ ಹಾಕೊಂಡಿದ್ದೀನಿ, ಅದರಿಂದ ಪಿಂಕ್ ಕಲರ್ ಬರ್ತಾ ಇದೆ ನಂದು। ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು, ಅದಕ್ಕೆ ಒಂದೇಳೆ ಪಾಕ ಬರೋವರೆಗೂ, ಅಂದ್ರೆ ನಾವು ಯಾವ ತರ ಉಂಡೆಗೆ ಪಾಕ ಒಂದೇಳೆ ಪಾಕವನ್ನ ತಗೊಳ್ತೀವಿ ಅದೇ ತರ ಬರುತ್ತೆ ಅನ್ನೋವರೆಗೂ ಇದನ್ನ ಚೆನ್ನಾಗಿ ಕುದಿಸಬೇಕು। ಮೀಡಿಯಂ ಉರಿಯಲ್ಲಿ ಇಟ್ಟರೆ ಒಳ್ಳೆಯದು, ತುಂಬ ಜೋರಾಗಿಟ್ಟರೆ ಬೇಗ ಬಂದ್ಬಿಡುತ್ತೆ, ಆದರೆ ಅದರ ಕನ್ಸಿಸ್ಟೆನ್ಸಿ ತುಂಬ ಕಡಿಮೆ ಆದಷ್ಟು ಹಾಲಿನ ಪೌಡರ್ಗೆ ಪ್ರಾಬ್ಲಮ್ ಆಗುತ್ತೆ। ಅದಕ್ಕೋಸ್ಕರ ಒಂದು ಲಿಮಿಟಾಗಿ ಪಾಕ ಬರೋವರೆಗೂ ಸ್ವಲ್ಪ ಕುದಿಸ್ಬೇಕು ಅಂದರೆ ಮೀಡಿಯಂ ಉರಿಯಲ್ಲಿ ಇಟ್ಬಿಟ್ಟು ಮಾಡಿ ಇವಾಗ ಕಲಸಿರುವಂಥ ಮಿಶ್ರಣವನ್ನು ನೈದಕ್ಕೆ ಹಾಲಿನ ಪೌಡರನ್ನು ಹಾಕ್ತಾ ಬರ್ತಾ ಇದ್ದೀನಿ। ನಿಮಗಿನ್ನೂ ತುಪ್ಪ ಕಡಿಮೆ ಅನಿಸಿದರೆ ಅಂದರೆ ಕೈ ಆಡ್ಸೋಕ್ಕಾಗಲ್ಲ ಅನಿಸಿದರೆ ಇನ್ನೊಂದು ಅರ್ಧ ಕಪ್ನಷ್ಟು ಜಾಸ್ತಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ, ತುಪ್ಪದಲ್ಲೇ ಇದು ತುಂಬ ಚೆನ್ನಾಗಿ ಬರುತ್ತೆ, ಅದೊಂಥರ ಸಾಫ್ಟ್ ಮತ್ತು ಟೇಸ್ಟ್ ಎರಡು ಚೆನ್ನಾಗಿ ಬರುತ್ತೆ। ಅದಕ್ಕೋಸ್ಕರ ಇದನ್ನು ನಾನು ತುಪ್ಪನ ಜಾಸ್ತಿನೇ ಬಳಸ್ತಾ ಇರೋದು, ಅಂದರೆ ಜಾಸ್ತಿ ಅಂದರೆ ನಾನು 4 ಕಪ್ಪಿಗೆ ಹಾಲಿನ ಪೌಡ್ರಿಗೆ ಮಿನಿಮಮ್ ಅಂದರೆ 2 ಕಪ್ ಬಳಸೋದು ಚೆನ್ನಾಗಿ ಬರುತ್ತೆ। ನಿಮಗಿನ್ನೂ ಕಡಿಮೆ ಬಳಸಿದ್ರೆ ಒಳ್ಳೆಯದು ಅನಿಸಿದರೆ 1.5 ಕಪ್ನಷ್ಟು ಮಾತ್ರ ಹಾಕಿಬಿಟ್ಟು ಯೂಸ್ ಮಾಡ್ಬೋದು। ನೋಡಿ ಈಗ ನಾನು ಮತ್ತೆ ನಂಗೆ ಸ್ವಲ್ಪ ಕಡಿಮೆ ಅನಿಸಿದ್ದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ। ನಂತರ ಇಷ್ಟು ಮಿಶ್ರಣವನ್ನು ನಾನು ಹಾಲಿನ ಪೌಡ್ರನ್ನ ಇದರಲ್ಲೇ ಹಾಕಿಬಿಟ್ಟು ಮಿಶ್ರಣ ಮಾಡ್ತಾ ಬರಬೇಕು। ಇದು ತುಪ್ಪದಲ್ಲಿದ್ದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ತುಪ್ಪದಲ್ಲೇ ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಆಡಿಸ್ತಾ ಇದು ಪೂರ್ತಿ ಮೆಲ್ಟ್ ಆಗೋವರೆಗೂ ಕೈ ಆಡಿಸ್ತಾನೆ ಬರಬೇಕು, ಇಲ್ಲಾಂದರೆ ತುಂಬ ತಳ ಹಿಡ್ಕೊಂಡ್ಬಿಡುತ್ತೆ ಎಣ್ಣೆ ತುಪ್ಪ ಇರಲಿಲ್ಲ ಅಂದರೆ, ಆ ತುಪ್ಪದಿಂದನೇ ಅದು ತಳ ಹಿಡಿಯಲ್ದೆ ಚೆನ್ನಾಗಿ ಮೆಲ್ಟ್ ಆಗಿ ಆ ಪಾಕದೊಂದಿಗೆ ಮಿಶ್ರಣ ಆಗಿ ಅದು ಸಂಪೂರ್ಣವಾಗಿ ಮೆಲ್ಟ್ ಆಗೋವರೆಗೂ ಸಣ್ಣ ಉರಿಯಲ್ಲೇ ಇದನ್ನು ಕೈ ಆಡಿಸ್ತಾನೆ ಇರಬೇಕು। ಕೈ ಆಡಿಸ್ತಾ ಆಡಿಸ್ತಾ ಆ ತುಪ್ಪ ಮತ್ತು ಪಾಕ ಎರಡೂ ಚೆನ್ನಾಗಿ ಮಿಶ್ರಣ ಆದಂಗೆ ಆ ಒಂದು ಮಿಶ್ರಣ ಕೂಡ ಮೆಲ್ಟ್ ಆಗುತ್ತೆ, ಸಂಪೂರ್ಣವಾಗಿ ಅದು ಮಿಶ್ರಣ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸಿ ಪೂರ್ತಿ ತಳ ಹಿಡಿಯಲ್ದಾಗೆ ಸಂಪೂರ್ಣವಾಗಿ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಕೆಳಗಡೆ ತಳನೂ ಹಿಡಿಬಾರ್ದು
ಮೇಡ್ಗಳು ಮೆಲ್ಟು ಕೂಡ ಪಾತ್ರೆ ಹತ್ಕೋ ಥರನೂ ಇರಬಾರ್ದು, ಅಲ್ಲಿವರೆಗೂ ನೀವು ಕೈ ಆಡಿಸ್ತಾನೆ ಇರಬೇಕು. ಮಿನಿಮಮ್ ಅಂದರೆ ಒಂದು 5 ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ಮೆಲ್ಟ್ ಆಗಿ ಮಿಶ್ರಣ ಆಗಕ್ಕೆ. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಆನಂತರ ಚೆನ್ನಾಗಿ ಒಂದು ಉಂಡೆ ಥರ ಬರುತ್ತೆ, ಪೂರ್ತಿ ಮೆಲ್ಟ್ ಆಗಲ್ದೆ ಒಂಥರ ಕುಂದ ಥರ ಬರುತ್ತೆ. ಆ ಒಂದು ಹಾಲಿನ ಮಿಶ್ರಣದಲ್ಲೇ ಕುಂದ ಯಾವ ಥರವಾಗಿ ಅಂಟ್ಕೊಳ್ಳಲ್ದೆ ಪಾತ್ರೆಗೆ ಚೆನ್ನಾಗಿ ಎದ್ದು ಬರುತ್ತೋ ಅದೇ ಥರ ತುಪ್ಪನ ಬಿಡ್ತಾ ಬಿಡ್ತಾ ಅದು ಕೂಡ ಮೆಲ್ಟಾಗಿ ಒಂದು ಮುದ್ದೆ ಥರ ಬರುತ್ತೆ. ಮುದ್ದೆಯನ್ನು ನೀವು ಆಮೇಲೆ ನಂತರ ಒಂದು ತಟ್ಟೆಗೆ ಚೆನ್ನಾಗಿ ತಟ್ಟಿಕೊಂಡು ಇಟ್ಕೋಬೋದು. ಇದನ್ನು ತುಪ್ಪ ಹಾಕಿರೋದ್ರಿಂದ ನನ್ನ ತಟ್ಟೆ ಕೂಡ ತುಪ್ಪ ಹಚ್ಚೋ ಅವಶ್ಯಕತೆ ಇರೋಲ್ಲ. ಆನಂತರ ಡೈರೆಕ್ಟಾಗಿ ತಟ್ಟೆಗೊಂದು ಹಾಕಿಬಿಟ್ಟು ಇದನ್ನು ಫ್ಲ್ಯಾಟ್ ಮಾಡ್ಕೋಬೋದು, ಅಂದರೆ ತಟ್ಟಿಬಿಟ್ಟು ಒಂದು ಪೇಡೆ ಆಕಾರಕ್ಕೆ ಬರ್ಬೋದು. ಇದನ್ನು ಆನಂತರ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟಾಗಿದೆ, ತುಪ್ಪ ಕೂಡ ಹೊರಗಡೆ ಕಾಣಿಸ್ತಾ ಬರುತ್ತೆ, ಅಂದರೆ ಸೈಡ್ಗೆಲ್ಲೇ ಹೊರಗಡೆನೇ ಬರ್ತಾ ಇರುತ್ತೆ ತುಪ್ಪ ಕೂಡ. ಇವಾಗ ಒಂದು ತಟ್ಟೆಗೆ ನಾವು ಇದನ್ನು ಹಾಕಿಬಿಟ್ಟು ತಟ್ಟಿದ್ರಿ, ಪೇಡೆ ಆಕಾರಕ್ಕೆ ನಾವು ಯಾವ ಆಕಾರ ಬೇಕೋ ಆ ಆಕಾರನ ಕೊಟ್ಕೋಬೋದು. ಇವಾಗ ನಾವು ತಟ್ಟೆಗೆ ಹಾಕೊಂಬಿಡೋಣ. ಗ್ಯಾಸ್ ಆಫ್ ಮಾಡಿದ್ದೀನಿ, ಇವಾಗ ತಟ್ಟೆಗೆ ಹಾಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಇವಾಗ ನಾನು ತಟ್ಟೆಗೆ ಹಾಕಿ ಇದಕ್ಕೆ ನೋಡಿ ತುಪ್ಪ ಸವರಿಲ್ಲ ನಾನು, ಡೈರೆಕ್ಟಾಗೆ ತಟ್ಟೆಗೆ ನಾನು ತುಪ್ಪ ಸವರಲ್ದೇ ಆ ಪೇಡೆಯನ್ನು ಆ ಮಿಶ್ರಣವನ್ನು ಅದು ತಟ್ಟೆಯಲ್ಲಿ ಹಾಕಿ ಡೈರೆಕ್ಟಾಗಿ ತಟ್ಟುತ್ತಾ ಹೋಗ್ತಾ ಇದ್ದೀನಿ. ಇದಕ್ಕೆ ಮತ್ತೆ ನೀವು ಎಕ್ಸ್ಟ್ರಾ ತುಪ್ಪವನ್ನು ಹಚ್ಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ತುಪ್ಪದಲ್ಲೇ ಮಾಡಿದ್ರಿಂದ ಎಲ್ಲ ತುಪ್ಪದಲ್ಲೇ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ, ಹಾಗೆ ಸಾಫ್ಟಾಗಿ ಬರುತ್ತೆ. ಇದನ್ನು ನೀವು ಆವಾಗಲೇ ಒಂದು ಚಾಕುವಿನಿಂದ ಕಟ್ ಮಾಡ್ತಾ ಬಂದರೆ ಒಂದು ಆಕಾರವನ್ನು ಪೇಡೆಗೆ ಕೊಡ್ಬೋದು. ಇದು 4 ಕಪ್ನಲ್ಲಿ ಮನೆಯಲ್ಲಿ ನೀವು ಮಿನಿಮಮ್ ಅಂದರೂ ಒಂದು 1/2 ಕೆಜಿವರೆಗೂ ಸ್ವೀಟನ್ನು ಮಾಡಿಡ್ಬೋದು. ಮಕ್ಕಳು ಕೂಡ ಇಷ್ಟಪಡುವಂತಹ ಸಿಹಿಯಾಗಿರುತ್ತೆ. ಇದು ಸ್ವೀಟು ಕಡಿಮೆ ಆಗಿರೋದು, ಹಾಗೆ ಹಾಲಿನ ಪೌಡ್ರಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳನ್ನು ಇದೇ ರೀತಿಯಾಗಿ ನೋಡಿ, ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.